ಔಸ್ತುಭ ಹೋಟೆಲ್ನ ಮುಂಭಾಗ ಇದು. ತಿಪ್ಟೂರಲ್ಲಿ ಇರೋವಂಥ ತುಮಕೂರಿಂದ ಬರ್ತಾ ತಿಪ್ಟೂರು ಎಂಟ್ರೆನ್ಸಲ್ಲೇ ನಮಗೆ ಲೆಫ್ಟ್ಗೆ ಸಿಗುವಂಥ ಒಂದು ಹೋಟೆಲ್ ತುಂಬ ಚೆನ್ನಾಗಿದೆ. ಹೊರಗಡೆ ರೆಸ್ಟಿಗೆ ಕೂತ್ಕೊಳ್ಳೋದು ಕೂಡ ಇದೆ. ಹಾಗೆ ಈಗ ಒಳಗಡೆ ಹೋಗೋಣ. ಸೊ ನೋಡಿ, ನೀವು ಇಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಫ್ರೀಯಾಗಿ ಎಲ್ಲ ಇಲ್ಲಿ ಊಟ ಎಲ್ಲ ಆದಮೇಲೆ ರೆಸ್ಟ್ ಮಾಡಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಳ್ಳೆ ಶುಚಿತ್ವನೂ ಕೂಡ ಇಲ್ಲಿ ಕಾಪಾಡಿಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಫುಡ್ ಬಗ್ಗೆ ಅಂತೂ ಹೇಳೋ ಹಾಗೆ ಇಲ್ಲ, ಎಲ್ಲ ರೀತಿಯಾದ ವೆರೈಟೀಸ್, ಅಂದರೆ ಪ್ಯೂರ್ ವೆಜ್ ಹೋಟೆಲ್ ಇದು, ಎಲ್ಲ ರೀತಿಯಾದ ವೆರೈಟೀಸ್ ಊಟನೂ ಸಿಗುತ್ತೆ. ನಾರ್ತ್ ಸೌತ್ ಎಲ್ಲ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ಮುಂದೆ ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ ಊಟ. ಫ್ರೆಂಡ್ಸ್ ನೋಡಿ, ಒಳಗೆ ಹೋಗ್ತಾ ಇದ್ದೀನಿ ಈಗ ನಾನು ಹೋಟೆಲಲ್ಲಿ, ನನ್ನ ಸೈಡಿಂದ ಒಳಗೆ ಹೋಗ್ತಾ ಇದ್ದೀನಿ. ಸೊ ಮೇಲ್ ಕೂಡ ಹೋಗ್ತೀನಿ. ವಾಶ್ ಬೇಸಿನ್ ಮತ್ತು ಹೋಟೆಲ್ ನೋಡಿ ಹೇಗಿದೆ. ಹೋಟೆಲ್ ಒಳಗಡೆ ತುಂಬ ಚೆನ್ನಾಗಿದೆ. ಅಲ್ಲಿ ಒಳಗಡೆ ಇರೋವಂಥ ಪ್ಲೇಸು, ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಹೊರಗಡೆ. ಹೊರಗಡೆನೂ ತುಂಬ ಚೆನ್ನಾಗಿದೆ. ಹೋಟೆಲಲ್ಲಿ ಆರ್ಡ್ರ್ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಪುದೀನ ನಿಂಬೆ ಎರಡನ್ನು ಸೇರಿಸಿ ಆರ್ಡರ್ ಇಟ್ಟಿದ್ದಾರೆ. ಇದು ಮೇನ್ ಎಂಟ್ರೆನ್ಸು. ನಾನು ಒಳಗಡೆಯಿಂದ ಹೊರಗಡೆ ಬರ್ತಾ ಇದ್ದೀನಿ ಈಗ. ಹೊರಗಡೆ ಬಂದು ತೋರಿಸ್ತೇನೆ. ಇದು ತುಂಬ ಚೆನ್ನಾಗಿದೆ. ಕಾಫಿ ಕಟ್ಟೆ ಕೂಡ ಆಚೆ ಇದೆ, ಕುತ್ಕೊಂಡು ಕುಡಿಲಿಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ ಕಡೆ ಸ್ವೀಟ್ ಇದೆ, ಕೌಸ್ತುಭ ಸ್ವೀಟ್ಸು. ಟೀ ಕುಡಿಲಿಕ್ಕೆ ಇದೇ ಬೇರೆ ಸ್ಪೇಸ್ನ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋಟೆಲ್. ತುಂಬಾ ವೆರೈಟೀಸ್ ಆಫ್ ಫುಡ್, ಐಸ್ ಕ್ರೀಮ್ಸ್ ಕೂಡ ಇದೆ ಸರ್. ಯಾವ ರೀತಿ ಐಸ್ ಕ್ರೀಮ್ ಇರ್ತೀರೋ ಅದೆಲ್ಲ ಇಲ್ಲಿ ಸಿಗುತ್ತೆ. ಲೈಕ್ ಗುಡ್